ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತ್ಯಾಗರ್ತಿ ಮತ್ತು ಬರೂರು ಪಡವಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಇದೇ ವೇಳೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು. ನಮ್ಮ ಪಡಗೋಡು ಪಂಚಾಯತ್ ವ್ಯಾಪ್ತಿಗೆ ಭಾರತ ವಿಕಸಿತ ದೂರದರ್ಶನದೊಂದಿಗೆ ಫಲಾನುಭವಿ ಲೋಕನಾಥ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಸಹಾಯಧನ ನೀಡುತ್ತಿರುವುದರಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದರು. ಅದರಲ್ಲಿ ಕಿಸಾನ್ ಸನ್ಮಾನ್, ಭಾರತ ಉಜ್ವಲ ಯೋಜನೆ ಹಾಗೂ ಇಂಥ ಹಲವಾರು 75 ಯೋಜನೆಗಳನ್ನು ಕೊಟ್ಟಿದೆ. ಅದರಲ್ಲಿ ನಾನು ಒಬ್ಬನ ಫಲಾನುಭವಿ. ಕಿಸಾನ್ ಸನ್ಮಾನ್ ಇದರಲ್ಲಿ ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಬರ್ತಾ ಇದೆ. ಹಾಗೆ ನಮ್ಮ ಊರಿನ ರೈತರಿಗೆ, ಎಲ್ಲ ರೈತರಿಗೂ, ಪಾಣಿ ಇರತಕ್ಕಂಥ ಎಲ್ಲ ರೈತರಿಗೂ ಕಿಸಾನ್ ಸನ್ಮಾನ್ ಬಂದಿದೆ. ಮತ್ತೋರ್ವ ಫಲಾನುಭವಿ ಮಂಜುನಾಥ್ ಕೇಂದ್ರ ಸರ್ಕಾರದ ಹಲವು ಕೃಷಿ ಯೋಜನೆಗಳ ಲಾಭ ಪಡೆದುಕೊಂಡಿದ್ದೇವೆ ಎಂದರು. ಈಗ ನನಗೆ ಕೇಂದ್ರ ಸರ್ಕಾರದಿಂದ ಹೋದ ಸರಿ ನನಗೆ ಒಂದು ಸಾಮಾನ್ಯ ಒಂದು 2,500 ರೂಪಾಯಿ ನನ್ನ ಜಮೀನು ಆಧಾರದ ಮೇಲೆ ನನಗೆ ಬೆಳೆ ವಿಮೆ ಬಂತು. ಈ ವರ್ಷವೂ ಸಹ ನನಗೆ ಒಂದು 1,300 ರೂಪಾಯಿ ಬೆಳೆ ವಿಮೆ ನಮ್ಮ ಅಕೌಂಟಿಗೆ ಬಂದಿದೆ. ಈಗ ಕೇಂದ್ರ ಸರ್ಕಾರದಿಂದ ಒಬ್ಬ ರೈತರಿಗೆ ಪ್ರತಿ ಏನು 4 ತಿಂಗಳಿಗೆ ಒಂದು 2,000 ರೂಪಾಯಿ ಏನು ಅನುದಾನ ಬರುತ್ತೋ ಅದು ಸಹ ನಮ್ಮ ಒಂದು ನಮ್ಮ ಹೆಸರಿಗೆ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಗಣಪತಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ದೊರೆತಿದೆ ಎಂದು ತಿಳಿಸಿದರು. ಈ ಬೆಳೆ ವಿಮೆ ವಿಚಾರದಲ್ಲಂತೂ ಬಹಳಷ್ಟು ಹಣ ಬಂದಿದೆ, ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗಿದೆ ಬೆಳೆ ವಿಮೆಯನ್ನು ಕಟ್ಟಿರೋದ್ರಿಂದ. ಹಾಗಾಗಿ ಬಹಳಷ್ಟು ಜನ ಇವತ್ತು ಕೂಡ ದುಡ್ಡನ್ನು ಒಂದು 4-5 ವರ್ಷದಿಂದಲೂ ತಗೊಳ್ತಲೇ ಇದ್ದಾರೆ. ಅದು ಅನುಕೂಲ ಆಗಬೇಕು, ಎಲ್ಲ ರೈತರು ಕೂಡ ಮತ್ತೆ ಮಾಡಬೇಕು. ಕೆಲವು ರೈತರೆಲ್ಲ ಬಿಟ್ಟೋಗಿದ್ದಾರೆ, ಹಾಗಾಗಿ ಎಲ್ಲ ರೈತರು ಅದನ್ನು ಮಾಡಿಕೊಂಡ್ರೆ ನೆಕ್ಸ್ಟ್ ಒಳ್ಳೆ ದಿನಗಳಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅನಿಸ್ತಿದೆ ಸರ್.